नमस्कार बेळगावियल्लि एमएस पुंडाट 20 वाहन जखम रायण प्रतिमे भग्न 27 मंदि पुंडर बंधन सीसीटीवी दांधले दृश्य बेळगावि अधिवेशन टाइमल्ले एमएस किच्चु हच्चिदेके इदे ई होत्तिन विशेष बेळगावि धग धग नानु चैत्रराज ಬೆಳಗಾವಿಯಲ್ಲಿ ಎಂಇಎಸ್ ಗುಂಡಾಟ 20 ವಾಹನ ಜಖಂ ರಾಯಣ್ಣ ಪ್ರತಿಮೆ ಭಗ್ನ ನೋಡಿ ಕೆಲವರು ಅರಾಜಕತೆ ಮತ್ತು ಸಂಘರ್ಷವನ್ನು ಹುಟ್ಟಾಕಬೇಕು ಅಂತ ಸಂಚಿ ನಡೆಸಿದ್ದಾರೆ ಅಂತ ಇದರಿಂದ ನನಗೆ ಅನಿಸುತ್ತೆ 27 ಮಂದಿ ಪುಂಡರ ಬಂಧನ ಸಿಸಿಟಿವಿಯಲ್ಲಿ ದಾಂಧಲೆ ದೃಶ್ಯ ಬೆಳಗಾವಿ ಅಧಿವೇಶನದ ಟೈಮಲ್ಲೇ ಎಂಇಎಸ್ ಕಿಚ್ಚು ಹಚ್ಚಿದ್ದಕ್ಕೆ ಈ ಬಗ್ಗೆ ನಾನು ಪೊಲೀಸರಿಗೆ ಹೇಳಿದಿನಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರು ಯಾರೇ ಆಗಿದ್ರು ಮುಖಾಮುಲಾಜಿ ನೋಡದೇನೆ ಅವರನ್ನು ವಶಕ್ಕೆ ಪಡೆಯಬೇಕು ಅವರ ಮೇಲೆ ಮುಕದ್ದಮೆ ಹೂಡಬೇಕು ಇದು ಕೆಲವೇ ಕೆಲವು ಪುಂಡ್ರು ಈ ತರ ಮಾಡ್ತಾ ಇದ್ದಾರೆ ಅವರನ್ನು ಸೆರೆ ಬಿಡಿ धग धग कुंदानगरी बेळगावि अक्षरशः सेडिन ज्वालेयल्लि धग धग होत्ति उरियता इदे कंड कंडल्लि कर्नाटक सरकारी वाहनगळ मेले कल्लु तूराट प्रतिभटने धिक्कारद घोषणेगळु साल्दु अंत केल एमएस पुंडरु संगोळ्ळि रायण्ण प्रतिमे ध्वंस माडिद्दारे जोतेगे कर्नाटकद बावुटक्कू बेंकि हच्चि हुच्चाट मेरेदिद्दारे ಈ ದೃಶ್ಯಗಳನ್ನು ನೋಡಿದ್ರೆ ಕನ್ನಡಿಗರ ರಕ್ತ ಕೊತಕೊತ ಕುದಿಯುತ್ತೆ ಬೆಳಗಾವಿಯಲ್ಲಿ ಕನ್ನಡಿಗರನ್ನ ಕೆರಳಿಸೋ ಕೆಲಸಕ್ಕೆ ಕೈ ಹಾಕಿರೋ ಕೆಲ ಎಂಇಎಸ್ ಪುಂಡರನ್ನ ಸಿಗಿದು ತೋರಣ ಕಟ್ಟಬೇಕು ಅಂತ ಅನಿಸುತ್ತೆ ಶುಕ್ರವಾರ ತಡರಾತ್ರಿ ನಡೆದ ಈ ದೃಶ್ಯಗಳನ್ನ ಕಂಡು ರಾಜ್ಯ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡಿದೆ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ನಡೆಸಿ ಈಗಾಗಲೇ 27 ಕ್ಕೂ ಹೆಚ್ಚು ಪುಂಡರನ್ನ ಬಂಧಿಸಿ ಹಿಂಡಲಕ ಜೈಲಿಗೆ ಕಳುಹಿಸಿದೆ ಈ ಮಧ್ಯೆ ಕನ್ನಡಪರ ಸಂಘಟನೆಗಳ ಕೋಪದ ಕಟ್ಟೆ ಕೂಡ ಒಡೆದಿದೆ ಎಂಇಎಸ್ ಪುಂಡರ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವ ಕನ್ನಡಪರ ಸಂಘಟನೆಗಳು ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ನಡೆಸುತ್ತಿವೆ ಏನಿದು ಘಟನೆ ಬೆಳಗಾವಿಯಲ್ಲಿ ಚಳಿಗಾಲದ ವಿಧಾನಸಭೆ ಅಧಿವೇಶನ ನಡೆಯುತ್ತಿರುವ ಹೊತ್ತಲ್ಲೇ ಕೆಲ ಎಂಇಎಸ್ ಪುಂಡರು ಹೀಗ್ಯಾಕೆ ಹುಚ್ಚಾಟ ಮೆರೆಯುತ್ತಿದ್ದಾರೆ ಇವರ ಆಕ್ರೋಶ ಸೇಡು ಮತ್ತು ಕಿಚ್ಚಿಗೆ ಅದೇನು ಕಾರಣ ಅಷ್ಟಕ್ಕೂ ಬೆಳಗಾವಿ ಧಗಧಗ ಹೊತ್ತಿ ಉರಿಯೋಕೆ ಕಾರಣವಾಗಿರೋ ಆ ಅಂಶವಾದರೂ ಏನು ಗೊತ್ತಾ ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಕಳೆದ ಸೋಮವಾರದಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ಆದರೆ ಈ ಅಧಿವೇಶನಕ್ಕೆ ಪ್ರತಿಯಾಗಿ ಎಂಇಎಸ್ ಬೆಳಗಾವಿಯ ತಿಲಕವಾಡಿಯ ಮೈದಾನದಲ್ಲಿ ಮಹಾಮೇಳವನ್ನ ಆಯೋಜಿಸಿತ್ತು ಅಷ್ಟೇ ಅಲ್ಲ ಇಲ್ಲಿನ ವ್ಯಾಕ್ಸಿನ್ ಡಿಪೋ ಬಳಿ ಮಹಾಮೇಳ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿತ್ತು ಇದರಿಂದ ಕೂಡಲೇ ಎಚ್ಚೆತ್ತ ಬೆಳಗಾವಿ ಪಾಲಿಕೆ ಅಧಿಕಾರಿಗಳು ವ್ಯಾಕ್ಸಿನ್ ಡಿಪೋ ಬಳಿ ಹಾಕಲಾಗಿದ್ದ ಮಹಾಮೇಳ ವೇದಿಕೆಯನ್ನ ತೆರವುಗೊಳಿಸಿದ್ರು ಆದರೆ ವೇದಿಕೆ ತೆರವುಗೊಳಿಸುವ ವೇಳೆ ಪಾಲಿಕೆ ಅಧಿಕಾರಿಗಳ ಮೇಲೆ ಎಂಇಎಸ್ ಪುಂಡರು ಆವಾಜ್ ಹಾಕಿದ್ದಾರೆ ಎನ್ನಲಾಗಿದೆ ಈ ವೇಳೆ ವ್ಯಾಕ್ಸಿನ್ ಡಿಪೋ ಬಳಿಗೆ ಬಂದ ಕರ್ನಾಟಕ ನವನಿರ್ಮಾಣ ಪಡೆಯ ಕಾರ್ಯಕರ್ತರು ಎಂಇಎಸ್ ಮುಖಂಡ ದೀಪಕ್ ದಳವಿ ಮುಖಕ್ಕೆ ಕಪ್ಪು ಮಸಿ ಬಳಿದಿದ್ರು ಇದರಿಂದ ಎಂಇಎಸ್ ಮುಖಂಡರು ಆಕ್ರೋಶಗೊಂಡಿದ್ರು ಅದಕ್ಕೆ ಪ್ರತಿಯಾಗಿ ಮಂಗಳವಾರ ಬೆಳಗಾವಿ ಬಂದ್ಗೆ ಕರೆ ನೀಡಿದ್ರು ಆದರೆ ಮಂಗಳವಾರದ ಬಂದ್ಗೆ ಪೊಲೀಸರು ಅವಕಾಶ ನೀಡಿರಲಿಲ್ಲ ಇನ್ನು ಡಿಸೆಂಬರ್ 14 ರಂದೇ ಮಹಾರಾಷ್ಟ್ರದ ಶಿವಸೇನೆ ಮತ್ತು ಎಂಇಎಸ್ ಸಂಘಟನೆಗಳು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಕಿದ್ರು ಇದರಿಂದ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ನಡೆಸಿದ್ವು ಕರ್ನಾಟಕ ಧ್ವಜವನ್ನು ಸುಟ್ಟು ಹಾಕಿ ಅವಮಾನಗೊಳಿಸಿದ ಶಿವಸೇನೆ ಮತ್ತು ಎಂಇಎಸ್ ಕಾರ್ಯಕರ್ತರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿದ್ವು ಪರಿಸ್ಥಿತಿ ಹೀಗಿರುವಾಗಲೇ ಡಿಸೆಂಬರ್ 16 ಅಂದ್ರೆ ಕಳೆದ ಗುರುವಾರ ರಾತ್ರಿ ಬೆಂಗಳೂರಿನ ಸಾಂಕಿಕೆರೆ ಜಂಕ್ಷನ್ ನಲ್ಲಿ ಇರೋ ಶಿವಾಜಿ ಮಹಾರಾಜರ ಸ್ಮಾರಕಕ್ಕೆ ಕಿಡಿಗೇಡಿಗಳು ಅವಮಾನಿಸುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಎನ್ನಲಾಗುತ್ತಿದೆ ಈ ಸಂಬಂಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬೆಳಗಾವಿಯಲ್ಲಿ ಎಂಇಎಸ್ ಕಾರ್ಯಕರ್ತರ ಪುಂಡಾಟ
ಹೌದು, ಬೆಂಗಳೂರಿನ ಶಿವಾಜಿ ಪುತ್ಥಳಿಗೆ ಕಪ್ಪು ಮಸಿ ಸುರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶುಕ್ರವಾರ ರಾತ್ರಿ ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ನೂರಾರು ಪ್ರತಿಭಟನಾಕಾರರು ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿದ್ದರು. ಈ ವೇಳೆ ಬಿರುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಪ್ರತಿಭಟನೆ ವೇಳೆ ಕೆಲ ಎಂಇಎಸ್ ಕಾರ್ಯಕರ್ತರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ಉದ್ಧಟತನ ಪ್ರದರ್ಶನ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನು ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿತ್ತು. ಅನಂತರ ಲಾಠಿ ಚಾರ್ಜ್ ಮಾಡುವ ಮೂಲಕ ಪ್ರತಿಭಟನಾಕಾರರನ್ನು ಹತೋಟಿಗೆ ತಂದಿತ್ತು. ಅನಂತರ ಜನರನ್ನು ಚದುರಿಸಿತು. ಆದರೆ ಮನೆಗಳಿಗೆ ಹಿಂತಿರುಗುವ ವೇಳೆ ತಡರಾತ್ರಿ ಕೆಲ ಎಂಇಎಸ್ ಗುಂಡರು ಪೊಲೀಸರ ಮತ್ತು ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ, ಇಲ್ಲಿ ನೋಡಿ ಕಾರುಗಳ ಗಾಜುಗಳು ಅದು ಹೇಗೆ ಧ್ವಂಸವಾಗಿವೆ ಅನ್ನೋದನ್ನ. ಎಂಇಎಸ್ ಕೆಲ ಪುಂಡರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದ ಡ್ಯೂಟಿಗೆ ಬಂದಿರುವ ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಿದ್ರು. ಅದರಲ್ಲೂ ಲಾಡ್ಜ್ ಮುಂಭಾಗದಲ್ಲಿ ನಿಲ್ಲಿಸಿದ್ದ ಕರ್ನಾಟಕ ಸರ್ಕಾರದ ಕಾರುಗಳ ಮೇಲೆ ಕಲ್ಲು ತೂರಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಕರ್ನಾಟಕ ಸರ್ಕಾರ ಎಂದು ಹೆಸರು ಬರೆದಿರೋ ಕಡೆ ಉದ್ದೇಶಪೂರ್ವಕವಾಗಿ ಕಲ್ಲು ಎಸೆಯಲಾಗಿದ್ದು ಕೆಲ ವಾಹನಗಳ ಬೋರ್ಡ್ಗಳನ್ನು ಕಿತ್ತು ತೆಗೆದುಕೊಂಡು ಹೋಗಿರೋ ಘಟನೆ ನಡೆದಿದೆ. ಹೀಗಾಗಿ ಒಟ್ಟು 20ಕ್ಕೂ ಹೆಚ್ಚು ಸರ್ಕಾರಿ ವಾಹನಗಳು ಜಖಂಗೊಂಡಿವೆ. ಇನ್ನು ಪುಂಡರು ಸರ್ಕಾರಿ ವಾಹನಗಳಿಗೆ ಕಲ್ಲು ಹೊಡೆಯುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಬೆಂಗಳೂರಿನಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಅಪಮಾನ ಆಗಿದೆ ಅಂತ ಹೇಳಿ ಕಳೆದ ರಾತ್ರಿ ಏನಂದು ಎಂಇಎಸ್ ಪುಂಡ್ರು ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ. ಪ್ರತಿಭಟನೆ ಮುಗಿದ ಬಳಿಕ ಏನಂತಂದ್ರೆ ಸಾಕಷ್ಟು ಏನಂತಂದ್ರೆ ಎಂಇಎಸ್ನವರು ಪುಂಡಾಟವನ್ನು ಮೆರೆದಿರ್ತಕ್ಕಂಥದ್ದು ಪರಿಣಾಮವಾಗಿ ಈಗ 20ಕ್ಕೂ ಹೆಚ್ಚು ಸರ್ಕಾರಿ ವಾಹನಗಳನ್ನ ಇಲ್ಲಿ ಪುಂಡ್ರು ಜಖಂಗೊಳಿಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸಬಹುದು ಯಾವ ರೀತಿ ಏನಂತಂದ್ರೆ ಏನು ವಿವಿಧ ಲಾಜ್ಗಳಿದ್ದಾವೆ, ಲಾಜ್ಗಳ ಮುಂದೆ ನಿಲ್ಲಿಸಿರ್ತಕ್ಕಂಥ ವಾಹನಗಳಿಗೆ ಹೋಗಿ ತಡರಾತ್ರಿ ಏನಂತಾರೆ ಈ ಒಂದು ಪುಂಡ್ರ ಗುಂಪು ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದು. ಸರ್ ಏನಾಯ್ತು ಅಂತ ಏನಂತ ಗೊತ್ತಿಲ್ಲ. ಕನ್ನಡ ನಮ್ಮ ಕರ್ನಾಟಕದ ಬೋರ್ಡ್ನ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ನಮ್ಮ ಎಂಪ್ಲಾಯಿ ನಮ್ಮ ಡ್ರೈವರು ಆ ಬೋರ್ಡ್ನ ನಮ್ಮ ಗಾಡಿ ನನ್ನ ಗಾಡಿ ಅಲಾಟ್ಮೆಂಟ್ ಗಾಡಿ ಆ ಬೋರ್ಡ್ನ ಕುಯ್ಕೊಂಡೋಗಿದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ. ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಕೆಡವಿ ಪುಂಡರ ಅಟ್ಟಹಾಸ. ಬೆಳಗಾವಿಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ. ಎಂಇಎಸ್ ಪುಂಡರು ಬರೀ ಸರ್ಕಾರಿ ವಾಹನಗಳಿಗಷ್ಟೇ ಕಲ್ಲು ಹೊಡೆದಿರಲಿಲ್ಲ, ಅದರ ಜೊತೆಗೆ ತಡರಾತ್ರಿ ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಕೆಡವಿ ಅಟ್ಟಹಾಸ ಮೆರೆದಿದ್ದಾರೆ. ನಗರದ ಅನುಗೋಳದ ಕನಕದಾಸ ಕಾಲೋನಿಯಲ್ಲಿ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ. ಅಷ್ಟೇ ಅಲ್ಲ, ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಹಾನಿಗೊಳಿಸಿ ಖಡ್ಗ ಗುರಾಣಿ ಬೇರೆ ಬೇರೆ ಕಡೆ ಇಟ್ಟು ಅಗೌರವ ಸೂಚಿಸಿದ್ದಾರೆ. ಇದರಿಂದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿ ಅವಲೋಕಿಸಿದ್ರು. ಜೊತೆಗೆ ಇದು ಸೂಕ್ಷ್ಮ ವಿಚಾರವಾಗಿದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಸೆಕ್ಷನ್ 144 ಜಾರಿಗೊಳಿಸಿದ್ರು. ಆ ಮೂಲಕ ಗುಂಪು ಗುಂಪಾಗಿ ಸೇರುವುದನ್ನು ನಿಷೇಧಿಸಿದ್ರು ಪೊಲೀಸರು. ಆದರೆ ಶನಿವಾರ ಬೆಳಗಾಗುತ್ತಿದ್ದಂತೆ ಘಟನೆಯನ್ನ ಖಂಡಿಸಿ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸಿದ್ರು. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಹಾನಿಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ರು. ಇನ್ನೂ ಪೊಲೀಸರೇನು ಸುಮ್ಮನೆ ಕೂರಲಿಲ್ಲ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಸುಮಾರು 27ಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಿದ್ರು. ಅಷ್ಟೇ ಅಲ್ಲ, 14 ದಿನಗಳ ಕಾಲ ಹಿಂಡಲಗ ಜೈಲಿಗೆ ಕಳಿಸಿದ್ದಾರೆ. ದಯವಿಟ್ಟು ಸಹಕರಿಸಿ, ಕಳಿಸ್ತಾ ಇದೀವಲ್ಲ ನಾವು, ಕಳಿಸ್ತಾ ಇದೀವಲ್ಲ, ಅರೆಸ್ಟ್ ಮಾಡಿದೀವಲ್ಲ, ಮಾಡಿದ್ವಿ, 27 ಜನ ಅರೆಸ್ಟ್ ಮಾಡಿದೀವಿ, ಬನ್ನಿ ನೀವು. ಅನ್ಬೇಡಿ ಸಂತಾನ ಅನ್ಬೇಡ್ರಿ. ಸಂತಾನ ಇಲ್ಲ, ಕೇಸ್ ಇಲ್ಲ, ಹೇಳಿದಲ್ಲಪ್ಪ 27 ಜನ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದೀವಲ್ಲ, ಯಾಕೆ ಇದ್ ಮಾಡ್ತಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. 144 ಸೆಕ್ಷನ್ ಯಾಕೆ ಹಾಕಿರೋದು? ಇನ್ನು ಬೆಳಗಾವಿಯಲ್ಲಿ ಪ್ರತಿಭಟನೆ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿಚಾರವಾಗಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ. ನೋಡಿ, ಕೆಲವರು ಅರಾಜಕತೆ ಮತ್ತು ಸಂಘರ್ಷವನ್ನು ಹುಟ್ಟಾಕಬೇಕು ಅನ್ನುವಂಥ ಸಂಚಿ ನಡೆಸಿದ್ದಾರೆ ಅಂತ ಇದರಿಂದ ನನಗೆ ಅನಿಸುತ್ತೆ. ಕೊಲ್ಲಾಪುರದಲ್ಲಿ ಕನ್ನಡ ಬಾವುಟವನ್ನು ಸುಟ್ಟರು. ಕೊಲ್ಲಾಪುರದಲ್ಲಿ, ಮಹಾರಾಷ್ಟ್ರದಲ್ಲಿ ಯಾವ ಪಾರ್ಟಿಯ ಸರ್ಕಾರ ಇದೆ? ಕಾಂಗ್ರೆಸ್ದೇ ಆ ಸರ್ಕಾರದ ಪಾಲುದಾರರು ಅಲ್ಲಿಯ ಸರ್ಕಾರದಲ್ಲಿ. ಇಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಸಿ ಬೆಳೆಯುವಂಥ ಕೆಲಸ ಮಾಡಿದ್ರು. ಇವರೆರಡರ ಉದ್ದೇಶ ಸಂಘರ್ಷ ಆಗಲಿ, ಕರ್ನಾಟಕ ಮಹಾರಾಷ್ಟ್ರ ಸಂಘರ್ಷ ಆಗಲಿ ಎನ್ನುವಂಥ ಸಂಚನ್ನ ಅರಾಜಕತಾವಾದಿಗಳು ಸೃಷ್ಟಿ ಮಾಡಿರುವಂಥ ಸಾಧ್ಯತೆಗಳಿದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ಅರಾಜಕತಾವಾದಿಗಳ ಕುಮ್ಮಕ್ಕಿಗೆ ನಾವ್ಯಾರೂ ಬಲಿಯಾಗಬಾರ್ದು. ಇನ್ನು ಬೆಳಗಾವಿಯಲ್ಲಿನ ಪರಿಸ್ಥಿತಿಯನ್ನ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಹಾಗೂ ಶಿವಾಜಿ ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕ. ಇವರ ಹೆಸರಲ್ಲಿ ದುಷ್ಕೃತ್ಯ ನಡೆಸುವುದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾಷಾ ಹಾಗೂ ಸಹೋದರತ್ವ ಬಾಂಧವ್ಯ ಕೆಡಿಸಿದ್ರೆ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದ್ದಾರೆ.
ಅವ್ರನ್ನ ವಶಕ್ಕೆ ಪಡಿಬೇಕು, ಅವ್ರ ಮೇಲೆ ಮೊಕದ್ದಮೆ ಹೂಡಬೇಕು. ಬೆಳಗಾಂನಲ್ಲಿ ಮರಾಠಿಗರಿರ್ಬೋದು, ಕನ್ನಡಿಗರಿರ್ಬೋದು, ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಯಾರೋ ಕೆಲವು ಪುಂಡ್ರು ಈ ರೀತಿ ಮಾಡಿ ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ನಾವು ಕ್ಷಮಿಸೋದಿಲ್ಲ. ಇದೇ ವಿಚಾರವಾಗಿ ಸಿಎಂ ಬೊಮ್ಮಾಯಿ ಕೂಡ ಗರಂ ಆಗಿದ್ದು, ಸಂಗೊಳ್ಳಿ ರಾಯಣ್ಣ ಶಿವಾಜಿ ಪ್ರತಿಮೆಗಳಿಗೆ ಅಪಮಾನ ಮಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯ ಕೆಡಿಸುವುದನ್ನ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ನಿನ್ನೆ ರಾತ್ರಿ ಬೆಳಗಾವಿಯಲ್ಲಿ ನಡೆದಂತ ಪುಂಡಾಟಿಕೆಯನ್ನ ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಯಾರೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಾರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದೀನಿ. ಅವರು ಅಧಿಕಾರಿಗಳಿಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, ಈಗಾಗಲೇ ಅರೆಸ್ಟ್ ಕೂಡ ಆಗಿದ್ದಾರೆ. ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಈ ಥರ ಘಟನೆಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಘಟನೆ ಮಾಡುವಂಥದ್ದು, ಕಲ್ಲು ತೂರಾಟ ಮಾಡುವಂಥದ್ದು, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡುವಂಥದ್ದು, ಸರ್ಕಾರ ವಾಹನಗಳ ಆಸ್ತಿ ಮಾಡುವಂಥದ್ದು ಕಾನೂನು ಬಾಹಿರ, ಈ ಥರ ಪುನಃ ಪುನಃ ಆಗದಂತೆ ಪೊಲೀಸರಿಗೆ ಒಂದು ದೀರ್ಘಾವಧಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ನು ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಕ್ಕೆ ಕನ್ನಡಪರ ಸಂಘಟನೆಗಳು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಖಂಡನೆ ವ್ಯಕ್ತಪಡಿಸಿವೆ. ಬೆಂಗಳೂರಿನಲ್ಲೂ ಕರಾವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಕರಾವೆ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದೇನು ಗೊತ್ತಾ? ಇಂಥ ಪುಂಡಾಟಿಕೆ ಇವತ್ತಿಂದಲ್ಲ, ಬಾರಿ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೂ ಸಹ ನಮ್ಮ ಸರ್ಕಾರ ಸಹಿಸ್ಕೊಂಡಿದೆ ಅಂದರೆ ಅದು ರಣಹೇಡಿತನ. ರಣಹೇಡಿಗಳ ಸರ್ಕಾರ, ರಣಹೇಡಿಗಳ ಸರ್ಕಾರ ಅಲ್ಲ ಅನ್ನೋದಾದರೆ ಆ ಪುಂಡ್ರನ್ನ, ಆ ಪೋಖ್ರಿಗಳನ್ನ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಬೇಕು, ಅವನ್ನೆಲ್ಲ ಗಡೀಪಾರು ಮಾಡಬೇಕು. ಹೀಗೆ ಒಂದು ಕಡೆ ಕನ್ನಡಪರ ಸಂಘಟನೆಗಳು ಎಂಇಎಸ್ ಪುಂಡಾಟದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ರೆ, ಅತ್ತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಶಿವಾಜಿ ಪುತ್ಥಳಿಗೆ ಕ್ಷೀರಾಭಿಷೇಕ ಮಾಡಿದ್ರು. ಬಳಿಕ ಮಾತನಾಡಿದ ಅಭಯ್ ಪಾಟೀಲ್, ನಿನ್ನೆಯ ಘಟನೆಗೆ ಪೊಲೀಸರ ವೈಫಲ್ಯ ಕಾರಣ ಅಂದ್ರು. ಶಿವಾಜಿ, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ದಾರ್ಶನಿಕ ಪುರುಷರು. ಬೆಂಗಳೂರಲ್ಲಿ ಶಿವಾಜಿಗೆ ಅಪಮಾನ ಮಾಡಿದ್ದು ಹಾಗೂ ಬೆಳಗಾವಿಯಲ್ಲಿ ರಾಯಣ್ಣಗೆ ಅಪಮಾನ ಮಾಡಿದ್ದನ್ನ ಖಂಡಿಸ್ತೇನೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಲಿ ಅಂತ ಅಭಯ್ ಪಾಟೀಲ್ ಹೇಳಿದ್ದಾರೆ. ಈ ರೀತಿ ರಾಷ್ಟ್ರ ಮಹಾಪುರುಷರಿಗೆ ಅಪಮಾನ ಮಾಡುವಂಥದ್ದು, ಇನ್ನು ಒಂದು ಛತ್ರಪತಿ ಶಿವಾಜಿ ಮಹಾರಾಜರಾಗಿರಲಿ, ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇರಲಿ, ಇವರು ಒಂದು ದೇಶಕ್ಕೆ, ಒಂದು ಜಾತಿಗೆ, ಒಂದು ಸಮಾಜಕ್ಕೆ, ಒಂದು ಭಾಷೆಗೆ ಸೀಮಿತರಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಮಹಾನ್ ದೇಶಭಕ್ತ ಏನು ನಾಯಕರದಾರ, ಅವ್ರಿಗೆ ಮಾಡುವಂಥದ್ದು ಘಟನೆಗಳು ಏನದಾವ ಅದು ಇಡೀ ದೇಶಕ್ಕೆ ಅಪಮಾನಕರವಾದಂಥ ಸಂಗತಿ. ಹಾಗಾದ್ರೆ ಬೆಳಗಾವಿ ಗಡಿಯಲ್ಲಿ ಪದೇ ಪದೇ ಎಂಇಎಸ್ ಪುಂಡರು ಪುಂಡಾಟ ಮೆರೆಯೋದು ಯಾಕೆ? ಬೆಳಗಾವಿ ಬ್ಯಾಟಲ್ ಹಿಂದಿರೋ ಅಸಲಿ ಸ್ಟೋರಿ ಏನು? ಆ ಸ್ಟೋರಿಯನ್ನ ತೋರಿಸ್ತೀವಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಬೆಳಗಾವಿಯಲ್ಲಿ ಕೆಲ ಎಂಇಎಸ್ ಪುಂಡರು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಹಾನಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಜೊತೆಗೆ ಕರ್ನಾಟಕ ಬಾವುಟ ಸುಟ್ಟು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಹಾಗಾದ್ರೆ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಪದೇ ಪದೇ ಘರ್ಷಣೆ ನಡೆಯೋದು ಯಾಕೆ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟ ಇದೇ ಮೊದಲಲ್ಲ, ಹಲವು ದಶಕಗಳಿಂದಲೂ ಇದೆ. ಆದರೆ ಇತ್ತೀಚೆಗೆ ಅದು ಮಿತಿ ಮೀರ್ತಾ ಇದೆ. ಬೆಳಗಾವಿಯಲ್ಲಿ ವಿಧಾನಸಭೆ ಅಧಿವೇಶನ ನಡೆಯುವ ಟೈಮಲ್ಲೇ ಪುಂಡಾಟ ಮೆರೆದು ಸಾಮರಸ್ಯ ಕದಡೋಕೆ ಮುಂದಾಗಿರುವುದು ನಿಜಕ್ಕೂ ವಿಪರ್ಯಾಸ. ಇನ್ನು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಅವಮಾನ ಮಾಡಿದ ಹಿನ್ನೆಲೆ ರಾಜ್ಯದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಗಂಗಾವತಿಯಲ್ಲಿ ಕರಾವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದರು. ದಾವಣಗೆರೆಯಲ್ಲೂ ಸಹ ಪ್ರತಿಭಟನೆ ನಡೆದಿದ್ದು, ಪದೇ ಪದೇ ಎಂಇಎಸ್ ಪುಂಡರು ಕನ್ನಡಿಗರನ್ನ ಕೆಣಕುತ್ತಿದ್ದಾರೆ, ಆದರೂ ಸಹ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಷ್ಟೇ ಅಲ್ಲ, ಕಲಬುರಗಿ, ಯಾದಗಿರಿ, ಧಾರವಾಡ ಮತ್ತು ದಾವಣಗೆರೆಯಲ್ಲೂ ಎಂಇಎಸ್ ಪುಂಡಾಟದ ವಿರುದ್ಧ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದರು. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಹಾನಿ ಮಾಡಿದ್ದಕ್ಕೆ ವಿಪಕ್ಷ ನಾಯಕರು ಸಹ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಮಾಜಿ ಸಿಎಂ HD ಕುಮಾರಸ್ವಾಮಿ, ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಹೆಮ್ಮೆ, ಇಂಥ ಘಟನೆ ನಡೆದದ್ದು ಖಂಡನೀಯ, ಕ್ಷಮಾರ್ಹವಲ್ಲದ ಅಪರಾಧ, ಇವರ ಪುಂಡಾಟದ ಹಿಂದೆ ದೊಡ್ಡ ಹುನ್ನಾರವೇ ಇದೆ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಸಹ ರಾಯಣ್ಣ ಪ್ರತಿಮೆಗೆ ಅಪಮಾನ ಮಾಡಿದವರನ್ನ ಕೂಡಲೇ ಬಂಧಿಸಬೇಕು, ಈ ಬಗ್ಗೆ ಸಿಎಂ ಈಗಲೇ ಆದೇಶ ನೀಡಬೇಕು ಎಂದಿದ್ದಾರೆ. ಸರ್ಕಾರ ಮಾರಲ್ ಪೊಲೀಸಿಂಗ್ ಅನ್ನ ಒಂದು ರೀತಿಯಲ್ಲಿ ಎಲ್ಲೋ ಪರೋಕ್ಷವಾಗಿ ಬೆಂಬಲಿಸ್ತಾ ಇದೆ. ಅದಕ್ಕಾಗಿ ಎಲ್ಲ ಮಾರಲ್ ಪೊಲೀಸಿಂಗ್ ಎಲ್ಲ ಮಾಡಕ್ ಹೇಳಕ್ ಹೋಗಲ್ಲ, ಅವ್ರು ಯಾರು ಅಂತ ನೋಡಿ ಪತ್ತೆ ಹಚ್ಚಬೇಕು. ಹಾಗಾದ್ರೆ ಬೆಳಗಾವಿ ಗಡಿಯಲ್ಲಿ ಎಂಇಎಸ್ ಪುಂಡರು ಪದೇ ಪದೇ ಅಟ್ಟಹಾಸ ಮೆರೆಯೋದು ಯಾಕೆ?
ಕುಂದಾನಗರಿಯಲ್ಲಿ ಮಣ್ಣಿಗಾಗಿ ಯಾಕಿಷ್ಟು ಸಂಘರ್ಷ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕುಂದಾನಗರಿ ಅಥವಾ ಬೆಳಗಾವಿ ಕರ್ನಾಟಕದ ಒಂದು ಜಿಲ್ಲೆ. ಈ ಜಿಲ್ಲೆಯ ಇತಿಹಾಸವನ್ನ ಕೆದಕಿ ನೋಡಿದ್ರೆ ಈ ಮಣ್ಣಿಗಾಗಿ ಕೆಚ್ಚದೆಯಿಂದ ಹೋರಾಡಿ ಜೀವ ಬಿಟ್ಟ ಅದೆಷ್ಟು ಮಹನೀಯರು ಕಣ್ಣು ಮುಂದೆ ಬರ್ತಾರೆ. ಅಂಥವರಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಮುಖರು. ಹೀಗಾಗಿನೇ ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಗಳು ರಾರಾಜಿಸುತ್ತಿರ್ತವೆ. ಆದರೆ ಬೆಳಗಾವಿ ವಿಚಾರದಲ್ಲಿ ಮಹಾರಾಷ್ಟ್ರ ಪದೇ ಪದೇ ಖ್ಯಾತೆ ತೆಗಿತಾನೆ ಇದೆ. ಬೆಳಗಾವಿ ಮಹಾರಾಷ್ಟ್ರದ ಭಾಗ ಅಂತ ವಾದ ಮಾಡ್ತಾನೆ ಇದೆ. ಇದು ಯಾಕೆ ಅಂತ ಗೊತ್ತಾಗಬೇಕು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತು ಅನ್ನೋ ಹಿಸ್ಟ್ರಿಯನ್ನ ನೀವು ನೋಡ್ಲೇಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಬೆಳಗಾವಿ ಜಿಲ್ಲೆ ಅಂದಿನ ಮುಂಬೈ ಪ್ರಾಂತ್ಯದ ಭಾಗವಾಗಿತ್ತು. ಆದ್ರೆ 1956 ಮುಂಬೈ ಪ್ರಾಂತ್ಯ ಮಹಾರಾಷ್ಟ್ರದಲ್ಲಿ ಸೇರ್ಪಡೆಯಾದ್ರೂ ಬೆಳಗಾವಿ ಜಿಲ್ಲೆಯನ್ನ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. ಆಗಿನಿಂದ ಗಡಿ ವಿವಾದ ತೀವ್ರತೆ ಪಡ್ಕೊಂಡಿದೆ. ಬೆಳಗಾವಿ ಸೇರಿದಂತೆ ಕರ್ನಾಟಕದಲ್ಲಿರೋ ಮರಾಠಿಗರು ಹೆಚ್ಚಾಗಿರೋ ಗ್ರಾಮಗಳನ್ನ ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಮಾಡಬೇಕೆಂಬ ಗುರಿ ಮುಂದಿಟ್ಟುಕೊಂಡು ಮಹಾರಾಷ್ಟ್ರ ಏಕೀಕರಣ ಸಮಿತಿ 1948 ಹುಟ್ಟಿಕೊಂಡಿತ್ತು. 80ರ ದಶಕದಲ್ಲಿ ಮಹಾರಾಷ್ಟ್ರವಾದಿ ಹೋರಾಟದ ಒಂದು ಶಕ್ತಿಯಾಗಿ ಬೆಳೆದ ಎಂಇಎಸ್ 10 ಹಲವು ಸ್ವರೂಪಗಳ ಹೋರಾಟ ನಡೆಸುತ್ತಾ ಬಂತು. ಈ ನಡುವೆ ಎಂಇಎಸ್ನ ಹೋರಾಟಗಳು ಹಿಂಸಾಚಾರಕ್ಕೆ ತಿರುಗಿ ಲಾಠಿ ಪ್ರಹಾರ, ಗುಂಡೇಟು, ಜೀವಬಲಿಯೂ ನಡೆದು ಹೋಗಿ ರಕ್ತ ಸಿಕ್ತ ಅಧ್ಯಾಯಕ್ಕೆ ಹೊಸ ಮುನ್ನುಡಿ ಬರೆದಿತ್ತು. ನಂತರದ ದಿನಗಳಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಕನ್ನಡ ಪರ ಚಳುವಳಿ ಸಂಘ ಅಸ್ತಿತ್ವಕ್ಕೆ ಬಂದಿತ್ತು. ಬೆಳಗಾವಿ ನಗರದ ಎಲ್ಲಾ ಸರ್ಕಾರಿ ಕಚೇರಿ ಹಾಗೂ ಅಂಗಡಿಗಳ ಮೇಲೆ ಮರಾಠಿ ಹೆಸರು ಬದಲು ಕನ್ನಡ ಹೆಸರನ್ನು ಬರೆಸಬೇಕು ಅಂತೇಳಿ ಈ ಸಂಘ ಸರ್ಕಾರವನ್ನು ಆಗ್ರಹಿಸಿತ್ತು. ಅಲ್ಲದೆ 1994 ಸಿಎಂ ಆಗಿದ್ದ HD ದೇವೇಗೌಡ ಅವರಿಗೂ ಮನವಿ ಸಲ್ಲಿಸಲಾಗಿತ್ತು. ರಾಜ್ಯ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು. ಇದಕ್ಕೆ ಮರಾಠಿ ಪರ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿತ್ತು. ಹೀಗೆ ಗಡಿ ವಿಚಾರವಾಗಿ ಒಂದಲ್ಲ ಒಂದು ಘಟನೆಗೆ ಬೆಳಗಾವಿ ಸಾಕ್ಷಿಯಾಗಿತ್ತು. ನಂತರ ಈ ಪ್ರಕರಣ 2004 ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಹೀಗಾಗಿ ಗಡಿ ವಿವಾದ ಬಗೆಹರಿಸೋಕೆ ಮಹಾಜನ ಆಯೋಗ ನೇಮಕವನ್ನ ನೇಮಿಸಲಾಗಿದೆ. ಅದರ ಪ್ರಕಾರವೇ ಗಡಿ ವಿವಾದ ಇತ್ಯರ್ಥ ಮಾಡಲಾಗುತ್ತಿದೆ. ಆದರೆ ಕೆಲವರ ಕುತಂತ್ರ ಹಾಗೂ ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಇಂದಿಗೂ ಈ ವಿವಾದ ಜೀವಂತವಾಗಿದೆ. ಇನ್ನು ಬೆಳಗಾವಿಯಲ್ಲಿ ಕನ್ನಡಿಗರೂ ಇದ್ದಾರೆ, ಮರಾಠಿಗರೂ ಇದ್ದಾರೆ. ಇವರೆಲ್ಲ ಆ ಭಾಗದ ರಾಜಕಾರಣಿಗಳ ಪ್ರಮುಖ ವೋಟ್ ಬ್ಯಾಂಕ್. ಆದರೆ ಬೆಳಗಾವಿಯಲ್ಲಿ ಗಲಭೆ ಮತ್ತು ಕಿತಾಪತಿ ಎಬ್ಬಿಸುತ್ತಿರೋದು ಅಲ್ಲಿನ ಮರಾಠಿಗರಲ್ಲ, ಬದಲಿಗೆ ಎಂಇಎಸ್ನಲ್ಲಿ ಗುರುತಿಸಿಕೊಂಡಿರೋ ಕೆಲ ಪುಡಾರಿಗಳು. ಹೀಗಾಗಿ ಬೆಳಗಾವಿ ವಿಚಾರದಲ್ಲಿ ಈ ಪುಂಡರು ಏನೇ ಮಾಡಿದ್ರು ಈ ಭಾಗದ ರಾಜಕಾರಣಿಗಳು ದನಿ ಎತ್ತುತ್ತಿಲ್ಲ ಅಂಥೇಳಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಿವೆ. ಬೆಳಗಾವಿ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದೀರಿ ನೀವು? ಬೆಳಗಾವಿ ರಾಜಕಾರಣಿಗಳು ಎಂಇಎಸ್ನ ಓಲೈಸ್ಕೊಂಡು ಬಂದ್ರಿ. ನಿಮ್ಮ ರಾಜಕಾರಣದ ತೆವಲಿಗೋಸ್ಕರ, ರಾಜಕಾರಣದ ತೆವಲಿಗೋಸ್ಕರ, ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ಅವ್ರು ಏನೇ ಮಾಡಿದ್ರು ಸಹಿಸ್ಕೊಂಡಿದ್ದೀರಿ. ಏನು ನಮ್ಮ ಶಿವಾಜಿ ಮಹಾರಾಜರ ಒಂದು ಮೂರ್ತಿಗೆ ಅಪಮಾನ ಆಗಿದೆ ಅಂತ ಏನು ವಿಡಿಯೋ ಮಾಡಿ ತಾವು ಮಾತಾಡಿ ಬಿಟ್ಟಿದ್ದಾರೆ. ಹೌದು, ಒಳ್ಳೆಯದು. ಶಿವಾಜಿ ಮಹಾರಾಜರದ್ದು ಮರಾಠ ಸಮುದಾಯದ ದೊಡ್ಡ ರಾಜರು. ಅವರು ಸಹ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ, ಯುದ್ಧಗಳನ್ನ ಮಾಡಿದ್ದಾರೆ. ಒಳ್ಳೆ ನಮ್ಮ ಹಿಂದುತ್ವವನ್ನು ಉಳಿಸೋದಕ್ಕೆ ಮಾಡಿದ್ದಾರೆ ಎಲ್ಲ. ಓಕೆ, ಮಾತಾಡಿದ್ರು ಓಕೆ. ಇದೇ ಒಂದು ಸ್ವಾಭಿಮಾನ ಕನ್ನಡದ ಧ್ವಜ ಸುಟ್ಟಾಗ ಎಲ್ಲೋಗಿತ್ತು ಅವ್ರಿಗೆ? ಕನ್ನಡದ ಧ್ವಜ ಸುಟ್ಟಾಗ ಯಾರು ಸಹ ಒಬ್ರು ಸಹ ಮಾತಾಡಿಲ್ಲ. ಹೀಗೆ ಬೆಳಗಾವಿ ಭಾಗದ ರಾಜಕಾರಣಿಗಳು ಎಂಇಎಸ್ ಪುಂಡರಿಗೆ ಬ್ರೇಕ್ ಹಾಕೋಕೆ ಆಗ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಇತ್ತ ಮಹಾರಾಷ್ಟ್ರ ಬೆಳಗಾವಿ ಗಡಿಯಲ್ಲಿ ಪದೇ ಪದೇ ಕಿತಾಪತಿ ತೆಗಿತಾನೆ ಇದೆ. ನಿಮ್ಗೆ ಗೊತ್ತಿರಲಿ, ಗಡಿ ಭಾಗದ ಬೆಳಗಾವಿ, ಕಾರವಾರ ಮತ್ತಿತರ ಜಿಲ್ಲೆಗಳಲ್ಲಿ ಮರಾಠಿ ಭಾಷಿಗರು ಹೆಚ್ಚಿರೋ ಸುಮಾರು 800 ಗ್ರಾಮಗಳಿವೆ. ಅವುಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋದು ಮಹಾರಾಷ್ಟ್ರದ ಆಗ್ರಹ. ಇದಕ್ಕಾಗಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಸ್ತಿತ್ವದಲ್ಲಿದ್ದು ಹೋರಾಟ ನಡೆಸುತ್ತಿದೆ. ಆದರೆ ಈ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದ್ದು ಇನ್ನೂ ಬಗೆಹರಿದಿಲ್ಲ. ಹೀಗಿರುವಾಗ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ಕರ್ನಾಟಕದ ಪರ ನಿಲುವು ಹೊಂದಿದೆ ಅನ್ನೋದು ಶಿವಸೇನೆಯ ಆರೋಪ. ಅಷ್ಟೇ ಅಲ್ಲ, 2019 ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದ ಸಿಎಂ ಪಟ್ಟಕ್ಕೇರಿದ ಒಂದೇ ತಿಂಗಳಲ್ಲೇ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಬಗ್ಗೆ ಖ್ಯಾತಿ ತೆಗೆದಿದ್ರು. ಮರಾಠಿಗರನ್ನ ಭಾವನಾತ್ಮಕವಾಗಿ ಹಿಡಿದಿಟ್ಟುಕೊಳ್ಳಲು ಗಡಿಯಸ್ತ್ರ ಪ್ರಯೋಗಿಸಿದ್ರು. ಆ ಮೂಲಕ ಬೆಳಗಾವಿ ಗಡಿಯನ್ನ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಲಿಕೆ ಮಾಡಿ ಹೊಸ ವಿವಾದವನ್ನು ಸೃಷ್ಟಿಸಿದ್ರು. ಅದೇನೇ ಇದ್ರು, ಬೆಳಗಾವಿ ಗಡಿ ವಿವಾದ ಕೇವಲ ಸಾಮಾನ್ಯ ವಿವಾದವಾಗಿಲ್ಲ, ರಾಜಕಾರಣಿಗಳ ವೋಟ್ ಬ್ಯಾಂಕ್ ಜೊತೆ ಲಿಂಕ್ ಹೊಂದಿದೆ. ಪರಿಸ್ಥಿತಿ ಹೀಗಿರುವಾಗ ರಾಜ್ಯ ಸರ್ಕಾರ ಈಗ ಬೆಳಗಾವಿಯಲ್ಲಿ ಪುಂಡಾಟ ಮೆರೆಯುತ್ತಿರೋ ಪುಂಡರನ್ನ ಅದು ಹೇಗೆ ಕಟ್ಟಿ ಹಾಕುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸುತ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.